ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಫಸ್ಟ್ ನಾನು ಯಶ್ ಬಗ್ಗೆ ಮಾತಾಡಬೇಕು. ಯಾವಾಗಲೂ ನಾನು ಯಶ್ ಕೃಷ್ಣ ಆದ್ರೆ ನಾನು ಕುಚಲ ಆಗಕ್ಕೆ ಇಷ್ಟಪಡ್ತೀನಿ, ಅವ್ನು ರಾಮ ಆದ್ರೆ ನಾನು ಆಂಜನೇಯ ಆಗಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಯಶ್ ವ್ಯಕ್ತಿತ್ವನೇ ಅಂಥದ್ದು. ನಾವು ರಾಜಧಾನಿಯಿಂದ ನೋಡ್ಕೊಂಡು ಬಂದಿದ್ದೀನಿ ಯಶ್ನ. ಒಂದೆರಡು ಇನ್ಸಿಡೆಂಟು ಹೇಳಬೇಕು. ಅವನ ಒಂದು ಡೇರ್ ಡೇವಿಲ್ಲು, ಎರಡನೇದು ಅವನ ಒಂದು ವ್ಯಕ್ತಿತ್ವ, ಅಂದರೆ ಎಲ್ರಿಗೂ ಸಹಾಯ ಮಾಡೋದು, ಫ್ರೆಂಡ್ಸ್ಗಳನ್ನ ಜೊತೆಲಿ ಇಟ್ಕೊಳ್ಳೋದು, ಅವ್ರನ್ನ ಬೆಳೆಸೋ ರೀತಿಯಾಗಿರ್ಬೋದು ಆ್ಯಂಡ್ ಸಪೋರ್ಟ್ ಮಾಡೋ ರೀತಿಯಾಗಿರ್ಬೋದು. ಆಮೇಲೆ ಮೂರನೇ ವಿಷಯ ಅಂದರೆ ಒಂದು ಗುರಿ ಇಟ್ಕೊಂಡ್ರೆ ಆ ಕಡೆ ನಡೆಯೋದಿರ್ಬೋದು. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಫಸ್ಟ್ ಇನ್ಸಿಡೆಂಟ್ ರಾಜಧಾನಿಲಿ ಆಗಿದ್ದು, ನಾನು ಸಂದೀಪ್ ಅವ್ರ ಮಿಸ್ಸಸ್ಗೆ ಯಾರೋ ಬಸ್ಸಲ್ಲಿ ಕಿಚಾಯಿಸಿರು ಅಂತ ಒಂದು ಕಿರಿಕಾಗಿ ಹೋಗ್ಬಿಡ್ತು. ನಾವಲ್ಲಿ ಹೋದಾಗ ತುಂಬಾ ದೊಡ್ಡ ಮಟ್ಟದ ಜಗಳ ಆಯಿತು. ಆ ಟೈಮಲ್ಲಿ ಪೊಲೀಸ್ನವ್ರು ಬಂದಿದ್ದಾರೆ, ಗೊತ್ತಿಲ್ಲ ನಮಗೆ ಅವರು ಪೊಲೀಸ್ನವರು ಅಂತ, ಯಾಕೆಂದರೆ ಅವರು ಮಫ್ತಿಲಿದ್ರು. ಸೊ ಆ ಟೈಮಲ್ಲಿ ಯಾರ್ಯಾರೋ ಅವ್ರ ಮೈಗೂ ಕೈ ಹಾಕಿಬಿಟ್ಟಿದ್ದಾರೆ. ನನ್ನನ್ನು ಸಂದೀಪ್ ತಮ್ಮದಿರಿಬ್ಬರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕೂರಿಸ್ಕೊಂಡ್ರು. ಬೆಳಗ್ಗೆ ಶೂಟಿಂಗ್ ಇದೆ ರಾಜಧಾನಿ. ಆ ಟೈಮಲ್ಲಿ ನಮಗೆ ಏನೂ ತೋಚ್ತಾ ಇಲ್ಲ. 2:30 ಆದರೂ ಬಿಡಲಿಲ್ಲ, 3 ಗಂಟೆ ಆದರೂ ಬಿಡಲಿಲ್ಲ. ಲಾಸ್ಟಿಗೆ ನಾನೇ ಹೇಳಿದೆ ಯಶ್ಗೊಂದು ಫೋನ್ ಟ್ರೈ ಮಾಡೋಣ ಅಂತ. ಮಾಡಿದ ತಕ್ಷಣ ಫೋನ್ ಒಂದ್ಸತಿಗೆ ಎತ್ತಲಿಲ್ಲ. ಅವತ್ತು ಎಷ್ಟು ಫೈಟ್ ಸೀನ್ ಇತ್ತು, ಮುಗಿಸ್ಕೊಂಡೋಗಿ ಮಲಗಿದ್ರು ಅನ್ಸುತ್ತೆ. ಸೊ ಅದಾದ್ಮೇಲೆ ಎತ್ತಿ ಏನಪ್ಪಾ ಏನು ವಿಷಯ ಅಂತ ಕೇಳಿದ ತಕ್ಷಣ ನಾನು ಹೇಳಿದೆ, ಈ ಥರ ಸ್ಟೇಷನ್ಲಿ ಈ ಥರ ಹಿಂಗೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಯಾವ ಸ್ಟೇಷನ್? ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್. ಇಮ್ಮಿಡಿಯೇಟ್ ಬಂದಲ್ಲಿ ಏನು ವಿಷಯ ಅಂತ ಫಸ್ಟ್ ತಿಳ್ಕೊಂಡಿದ್ದು, ಏನಕ್ಕೆ ಕಿರಿಕಾಯ್ತು, ನೀವೇನಕ್ಕೆ ಇದಾಯ್ತು ಇದ್ದಿದ್ದು. ಸೊ ಅಂದರೆ ತಪ್ಪು ನಮ್ದಿಲ್ಲ ಅಂತ ಗೊತ್ತಾದ್ಮೇಲೆ ಪೊಲೀಸ್ನವ್ರಿಗೆ ಒಂದೇ ಒಂದು ಮಾತಾಡಿದ್ದು, ಇವರಿಬ್ಬರನ್ನ ಯಾಕೆ ಸ್ಟೇಷನ್ ಕೂರಿಸ್ಕೊಂಡಿದ್ದೀರಾ? ಅವ್ರು ತಪ್ಪು ಏನು ಮಾಡಿದ್ದಾರೆ? ಯಾರೋ ಒಂದು ಲೇಡೀಸ್ಗೆ ಮೈ ಕೈ ಹಾಕಿದ್ರೆ, ಇನ್ನೊಂದು ರೇಗಿಸಿದ್ರೆ ಯಾರು ಬಿಡೋಕ್ಕಾಗತ್ತಾ? ಅವ್ನಿಗೆ ಸ್ವಂತ ಗಂಡ, ಫ್ರೆಂಡು ಅವರೆಲ್ಲ ಬಂದಿದ್ದಾರೆ, ಬಿಡೋಕ್ಕಾಗಲ್ಲ. ಆ ಟೈಮಲ್ಲಿ ಕಿರಿಕಾಗಿದೆ. ನೀವೇನು ಕರ್ಕೊಂಬಂದು ಒಳಗೆ ಕೂರಿಸಿದ್ದೀರಾ ಅಂತ. ಇಲ್ಲ, ಅವರು ಪೊಲೀಸ್ನವ್ರು ಮೈ ಕೈ ಹಾಕಿದ್ದಾರೆ, ಸ್ಟೇಷನ್ಗೆ ಕೂರಿಸ್ಕೊತಾ ಇದ್ದೀವಿ ಅಂತಂದ್ರು. ಚಾನ್ಸೇ ಇಲ್ಲ, ಅದಕ್ಕೆಲ್ಲ ನಾನು ಬಿಡೋದೇ ಇಲ್ಲ. ಈ ಕ್ಷಣ ಬಿಡಬೇಕು, ಇಲ್ಲಾಂದ್ರೆ ಎಲ್ಲ ಮೀಡಿಯಾದವ್ರಿಗೆ ಇಲ್ಲೇ ಕರೆಸ್ತೀನಿ, ಬೇರೆ ಥರ ಆಗುತ್ತೆ ಅಂದ ತಕ್ಷಣ ಇನ್ಸ್ಪೆಕ್ಟ್ರೇ ಬಂದು ಖುದ್ದಾಗಿ ನಿಂತು ನಮ್ಮನ್ನು 3:15 ಮನೆಗೆ ಕಳಿಸಿದ್ರು. ಸೊ ಎಷ್ಟೋ ಜನ ಫೋನ್ ಮಾಡಿದ್ರು, ಎಲ್ಲ ಆಯಿತು. ಈವನ್ ಪ್ರೊಡ್ಯೂಸರ್ ಸಮೇತ RTO ಇನ್ಸ್ಪೆಕ್ಟರ್ ಆಗಿದ್ರು, ಅವರು ಫೋನ್ ಮಾಡಿದ್ರು, ನಮ್ಮನ್ನು ಕಳ್ಸೋಕ್ಕಾಗಿರಲಿಲ್ಲ, ಬಿಡಲ್ಲ ಅಂತ ಇದ್ರು. ಸೊ ಯಶ್ ಬಂದು ಒಂದು ಡೇರ್ ಡೇವಿಲ್ ಆಗಿ ಮಾತಾಡಿದಕ್ಕೆ ನಮ್ಮನ್ನು ಬಿಟ್ಟು ಕಳಿಸಿದ್ರು. ಆಮೇಲೆ ಎರಡನೇದು, ನಮ್ಮನ್ನೆಲ್ಲ ಫ್ಲೈಟಲ್ಲಿ ಹತ್ಸಿ ಯಶು ಕಾರಲ್ಲಿ ಬಂದರು. ನೀವೆಲ್ಲ ಫ್ಲೈಟಲ್ಲಿ ಬಂದ್ರು, ಫಸ್ಟ್ ಟೈಮ್ ಬರ್ತಿದ್ರಲ್ವಾ, ಬನ್ನಿ ಅಂತ. ಆಮೇಲೆ ಅಲ್ಲಿ ನಡ್ಸ್ಕೊಂಡಿದ್ದ ರೀತಿ, ನಮ್ಮನ್ನ ಸುತ್ತಾಡಿಸಿದ್ದು, ನಮ್ಗೆ ಊಟ ಕೊಡಿಸಿದ್ದು, ಆಮೇಲೆ ಎಲ್ಲರೂ ನಂತರ ನನ್ನ 5 ಸ್ಟಾರ್ ಹೋಟ್ಲಲ್ಲೇ ಇರಬೇಕು, ಬೇರೆ ಹೋಟೆಲ್ ಬೇಡ ಅಂದ್ಬಿಟ್ಟು ಅವರು ಯಶ್ ಎಲ್ಲಿದ್ದ ಅಲ್ಲೇ ನಮ್ಮನ್ನ ಕರ್ಸ್ಕೊಂಡು ನಡ್ಸ್ಕೊಂಡಿದ್ದ ರೀತಿ. ಆಮೇಲೆ ನಾನು ರಾಜಧಾನಿಲಿ ಒಂದು ಯಶ್ ಒಂದು ಮಟ್ಟಕ್ಕೆ ಬೆಳೆದಿದ್ರು. ಆದ್ರೂ ಆ ಟೈಮಲ್ಲಿ ಅವ್ನು ಹೇಳಿದ್ದೊಂದೇ, ಕನ್ನಡನ ನಂಬರ್ 1 ಇದಕ್ಕೆ ತೊಗೊಂಡೋಗ್ಬೇಕು, ಫುಲ್ ಇಡೀ ಇಂಡಿಯಾ ತಿರುಗಿ ನೋಡ್ಬೇಕು ಅಂತ ಅವತ್ತೇ ಹೇಳಿದ ಮಾತದು. ಯಾವುದೋ ಒಂದು ಸ್ಟೇಜಲ್ಲಿ ಹೇಳಿದ ಮಾತಲ್ಲ ಅದು. ನನ್ಗೆ ಆಶ್ಚರ್ಯ ಆಗುತ್ತೆ, ಮನುಷ್ಯ ಹೀಗೂ ಸಾಧಿಸ್ಬೋದಾ ಅಂತ. ದೇವರೊಣಗೂ ಹೇಳ್ತೀನಿ, ನಾವು ಯಶ್ ಹತ್ರಕ್ಕೂ ಬರಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ದೊಡ್ಡ ಮಟ್ಟಕ್ಕೆ ಯಶ್ ಬೆಳೆದ, ಅದು ಒಳ್ಳೆಯದು. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಥ್ಯಾಂಕ್ ಯು. ಆಮೇಲೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ, ಇದೊಂದು ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಂತ ಒಂದು ಸಿನಿಮಾ, ಹಾಫ್ ಬೀಟ್ ಸಿನಿಮಾ. ಯೂಶಲಿ ಕತೆ ಮಾಡಿಲ್ಲ, ಒಂದು ಬೇರೆ ಥರನೇ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮಣಿ ಸರ್ ತುಂಬ ಒಳ್ಳೆ ಸಾಂಗ್ಗಳನ್ನ ಕೊಟ್ಟಿದ್ದಾರೆ, ನೀವು ನೋಡಿದ್ದೀರಾ. ಅವ್ರು ನನಗೆ ತುಂಬ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಇದರಲ್ಲಿ ಇನ್ನೊಂದು ಖುಷಿ ಏನಂದರೆ, ನನ್ನ ಮಗ ಆ್ಯಕ್ಟ್ ಮಾಡಿರೋದು. ಎಷ್ಟು ಗೊತ್ತಿಲ್ಲ ನನ್ನ ಮಗ ಅಂತ, ನನ್ನ ಮಗ ಆ್ಯಕ್ಟ್ ಮಾಡಿರೋದು. ಸೊ ಅವಾಗ ನೋಡಿದಾಗ ತುಂಬ ಚಿಕ್ಕ ಒಂದು ರಾಜಧಾನಿಲಿ ನೋಡಬೇಕಾದ್ರೆ. ಸೊ ಅದಾದಮೇಲೆ ಕುಮಾರ್ ನವೀನ್ ಅವರು ನನ್ನ ಸ್ನೇಹಿತರು, ಅವರು ಹಿಂದಿಯಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಕರ್ಕೊಬಂದು ಕನ್ನಡದಲ್ಲಿ ಮಾಡಿಸಿದ್ದೀನಿ ಫಸ್ಟ್ ಟೈಮ್. ಅವ್ರು ಇನ್ನೊಬ್ಬ ಕಿಶೋರ್ ನೋಡ್ದಂಗೆ ಆಗುತ್ತೆ ನನಗೆ. ಆ್ಯಂಡ್ ಅಪೇಕ್ಷಾ ಪುರೋಹಿತ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಡೀ ಸಿನಿಮಾದ ಜೀವಾಳ ಅವರು. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ನಿಮ್ಮನ್ನೆಲ್ಲರೂ ಅಳಿಸ್ಬಿಟ್ಟು ಹೊರಗೆ ಕಳಿಸ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಜಾಹ್ನವಿ ಜ್ಯೋತಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮ್. ಎಲ್ಲರೂ ಎಲ್ಲ ಕಲಾವಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಹೇಶ್ ನನ್ನ ಸ್ನೇಹಿತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ಗೆ ಹೆಂಗೆ ಬೇಕಿತ್ತು ಹಾಗೆ ಬೇಕಿತ್ತು ನಮಗೆ ಹುಡುಕಿ ಅವ್ರನ್ನ ಕರ್ಕೊಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಾನು ಮಾತಾಡಬೇಕಾಗಿರೋದು ಪ್ರೊಡ್ಯೂಸರ್ ಬಗ್ಗೆ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ, ಅವ್ರು ನಮ್ಮ ಪಾಲಿನ ದೇವರು. ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಏನಕ್ಕೂ ಖರ್ಚಿಲ್ಲ. ನೀವು ನಂಬಲ್ಲ, ನಾವು ಹೆಚ್ಚು ಕಡಿಮೆ ಒಂದು 200 ಊರುಗಳಿಗೆ ಹೋಗಿ ಶೂಟ್ ಮಾಡಿದ್ದೀವಿ ಈ ಸಿನಿಮಾನ. 200 ಊರು ಅಂದರೆ ಕರ್ನಾಟಕದ ಒಳಗಡೆ, ಬೇರೆ ಎಲ್ಲೂ ಹೋಗಿಲ್ಲ. 200 ಊರುಗಳಿಗೆ ಟ್ರಾವೆಲ್ ಮಾಡಿದ್ದೀವಿ. ಒಂದೊಂದು ಸೀನ್ಗೆ ಹೋಗಿದ್ದೀವಿ ಶೂಟ್ ಮಾಡೋದಕ್ಕೆ. ಒಂದು ದಿವಸ ಹೋಗಿ ಉಳ್ಕೊಂಡು ಒಂದು ಸೀನ್ ಶೂಟ್ ಮಾಡಿ ಬಂದಿದ್ದೀವಿ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಅಮಿತ್ ಸರ್. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೆ ದಿವ್ಯಾ ಮೇಡಮ್ ಕಾರಣ, ಅವರ ಮಿಸ್ಸಸ್ ಅವರು ದಿವ್ಯಾ ಅಕ್ಕ ಅಂತೀವಿ, ಅವ್ರ ಕಾರಣ. ಸೊ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ನಾನು ಮೀಡಿಯಾದವ್ರಿಗೆ ಫಸ್ಟ್ ನಾನು ವೆಲ್ಕಮ್ ಮಾಡಬೇಕಾಗಿತ್ತು. ಐ ಆಮ್ ವೆರಿ ಸಾರಿ. ನಾವು ಈ ಗಡಿಬಿಡಿಲಿ ಯಶ್ ಬಂದು ಇದರಲ್ಲಿ ನನಗೆ ಏನೂ ಮಾತಾಡೋಕ್ಕಾಗಲಿಲ್ಲ, ನನಗೆ ಗೊತ್ತಾಗಲಿಲ್ಲ. ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಿ. ಯಾಕೆಂದರೆ ಯಶ್ ಬಂದಿದೆ ನನ್ನ ದೊಡ್ಡ ಭಾಗ್ಯ ಅಂದ್ಕೊಂಡಿರೋ ನಾನು. ಸೊ ಹಾಗಾಗಿ ನಿಮ್ಗೆಲ್ರಿಗೂ ಕ್ಷಮೆ ಕೇಳ್ತೀನಿ. ಇವಾಗ ನನಗೆ ಒಂದು ಸ್ವಾಗತ ಕೋರ್ತೀನಿ. ಆ್ಯಂಡ್ ಪ್ಲೀಸ್, ಇಷ್ಟು ದಿವಸ ನಾನು 15 ದಿವಸ ತುಂಬ ಕಷ್ಟಪಟ್ಟಿದ್ದೀನಿ ಇಂಡಸ್ಟ್ರಿಯಲ್ಲಿ. ನೀವು ಸಪೋರ್ಟ್ ಮಾಡಿ, ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಇಷ್ಟು ಧೈರ್ಯವಾಗಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.